ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಈಗ ವಾರ್ತೆಗಳ ವಿವರ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ಅಂಗವಾಗಿ ಗುರುವಂದನಾ ಮಹೋತ್ಸವವು ಡಿಸೆಂಬರ್ 2ರಂದು ನಗರದ ಜವರ್ಗಿ ರಸ್ತೆಯಲ್ಲಿರುವ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ನಡೆಯಲಿದೆ ಎಂದು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಿಳಿಸಿದ್ದಾರೆ. ಹನ್ನೆರಡನೇ ಶತಮಾನದಲ್ಲಿ ಸ್ವಾಮೀಜಿಗಳು ಆರಾಧ್ಯಗಳು ಮುರುಘರಾಜೇಂದ್ರಪ್ಪಾಜಿಯವರ ಜನ್ಮ ದಿನಾಚರಣೆ ಈ ನಮ್ಮ ಮಠದ ಪರಂಪರೆ ಡಿವೈನ್ ಪ್ಯಾಲೇಸ್ ಒಂದು ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಪೂಜೆ ಅಪ್ಪಾಜಿಯವರು ಬೆಳಗಾವಿಯಲ್ಲಿ ಪ್ರವಾಹ ಬಂದಾಗ ಸುಮಾರು 100 ಕೆಜಿ ಗೋಧಿ 100 ಕೆಜಿ ಅಕ್ಕಿಗಳನ್ನು ದಾನ ಮಾಡಿ ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ಇದರ ದಿವಸ ಈ 4 ಎಕರೆ ಕಬ್ಬುಗಳನ್ನು ಕಡಿದು ಆದರ್ಸ್ ಬ್ಯಾಸಿಗೆಯಲ್ಲಿ ಈ ರೈತರ ಮೇವನ್ನ ನೀಡಿಸ್ತಕ್ಕಂಥ ಕೆಲಸ ನಮ್ಮ ಮಠ ಇದ್ದ ಕಬ್ಬನ್ನು ಕಡಿದು ಮೇವು ಮಾಡಿಕೊಟ್ಟಿತ್ತು. ಇನ್ನೊಂದು ಏನಂದ್ರೆ ಈಗ ಗೋವಾದಲ್ಲಿ ಕನ್ನಡಿಗರಿಗೆ ಹೊರಗೆ ಹಾಕಿದಾಗ ಆ ಗೋವಾದಲ್ಲಿ ಕೂಡ ನಮ್ಮ ಮಠ ಇದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ 5 ರಾಜ್ಯದಲ್ಲಿ ನಮ್ಮ ಮಠಗಳಿವೆ. 380 ಮಠದ ಈ ಶಾಖಾ ಮಠ ಇದೆ. ಆ ಮಠದಲ್ಲಿ ಗೋವಾ ಕನ್ನಡಿಗರಿಗೆ ಹೊರಗೆ ಹಾಕಿದಾಗ ಅಲ್ಲಿ ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಎಷ್ಟೋ ಜನರಿಗೆ ಅವತ್ತಿನ ದಿವಸ ಅನ್ನ ನೀರು ಸಂತರ್ಪಣೆ ಮಾಡಿದಂತ ಈ ಮಠಕ್ಕೆ ಕೀರ್ತಿ ಸಲ್ತದೆ. ಅದೇ ರೀತಿಯಾಗಿ ಈ ಮಠ ಕೊಡಗು, ಕೇರಳ, ಚೆನ್ನೈ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಸುಮಾರು 25 ಕ್ವಿಂಟಲ್ ರೊಟ್ಟಿ, ಮಾಲ್ದಿ ಹಾಗೆ ಎಲ್ಲ ಆಹಾರ ಪದಾರ್ಥಗಳನ್ನ ಈ ಮಠದಿಂದ ಸರಬರಾಜು ಮಾಡಲಾಗುತ್ತದೆ. ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದ ಅವರು, ಮಠದ ಭಕ್ತರೆಲ್ಲ ಸೇರಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಡಿಸೆಂಬರ್ 2ರಂದು ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ಆಚರಿಸಲು ನಿರ್ಧರಿಸಲಾಗಿದೆ. ಪ್ರತಿ ವರ್ಷ ಗುರುವಂದನಾ ಕಾರ್ಯಕ್ರಮವು ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ನೆರವೇರಿಸುವ ಮೂಲಕ ಆಚರಿಸಲಾಗುತ್ತಿತ್ತು. ಆದರೆ ಈ ವರ್ಷ ಅವರ ಭಕ್ತರು ವಿಜೃಂಭಣೆಯಿಂದ ಆಚರಿಸಲಿದ್ದಾರೆ. ನವೆಂಬರ್ 28ರಿಂದ 5 ದಿನಗಳ ಕಾಲ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂಧ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪ್ರಸಾದ ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ, ರಕ್ತದಾನ, ಉಚಿತ ಆರೋಗ್ಯ ತಪಾಸಣೆ, ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಿಸೆಂಬರ್ 2ರಂದು ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಸೈನಿಕರು, ರೈತರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಭಾಗದ ಎಲ್ಲ ಭಕ್ತರು ಸೇರಿ ನಾವು ಒತ್ತಾಯ ಮಾಡಿ, ಯಾಕಂತಂದ್ರೆ ಕಲಬುರಗಿಯಲ್ಲಿ ತಾವು ಕಾರ್ಯಕ್ರಮ ಆಗಿಲ್ಲ, ಇಲ್ಲಿ ಕಲಬುರಗಿಯ ಭಕ್ತರು ಇಲ್ಲಿ ಭಕ್ತರಿಗಾಗಿ ತಾವು ಈ ಕಾರ್ಯಕ್ರಮವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ವಿನಂತಿ ಮಾಡಿಕೊಂಡಾಗ ಇವತ್ತು ಅಪ್ಪವರು ಇಲ್ಲಿ ಹುಟ್ಟಿದ ಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಪ್ರಭು ಪಾಟೀಲ್ ಸಾಹೇಬ್ರು, ತಿಪ್ಪನಪ್ಪ ಸಾಹೇಬ್ರು, ನಮ್ಮ ಸುಭಾಷ್ ರಾಠೋಡ್ ಅಣ್ಣವರು, ವಲ್ಕೇರಿ ಅಣ್ಣವರು ಮತ್ತು ಎಲ್ಲರೂ ಸೇರಿ ಇವತ್ತೆಲ್ಲ ಭಕ್ತರು ಸೇರಿ ನಾವು ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಾಯ ಮತ್ತು ಸಹಕಾರ ಕೂಡ ಇವತ್ತಿನ ದಿವಸ ಬಹಳ ಬೇಕಾಗಿದೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಸಲಹೆಗಳನ್ನು ಕೂಡ ಏನಾದರೂ ಇದ್ರೆ ಅದನ್ನು ಕೂಡ ತಾವು ನೀಡಬೇಕು ಅಂತ ಹೇಳಿ ನಾನು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕು, ನಾವು ಮಾಡಬೇಕು ಅನ್ನೋ ಭಾವದಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಆದರೆ ಗುರುಗಳು ನನ್ನ ಗುರುವಂದನೆ ಕಾರ್ಯಕ್ರಮ ಮತ್ತು ನನ್ನ ಜೀವನ ಈ ಭಾಗದ ಬರಪೀಡಿತ ಜನರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅದಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ ಅನ್ನೋ ಭಾವದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ತಮಗೆ ಎಲ್ಲ ವರ್ಗದ ಜನರಿಗೂ ಕೂಡ ಈ ಸೆಲೆಕ್ಷನ್ ಆಗಿದ್ದು 5 ಜನ ರೈತರು ಹಾಗೇನೆ ಸೆಲೆಕ್ಷನ್ ಮಾಡಲಿಲ್ಲ, 5 ಜನ ಸೈನಿಕರಿಗೆ ಹಾಗೇನೆ ಸೆಲೆಕ್ಷನ್ ಮಾಡಲಿಲ್ಲ, 5 ಜನ ಶಿಕ್ಷಕರಿಗೆ ಸುಮ್ಮನೆ ಸೆಲೆಕ್ಷನ್ ಮಾಡಲಿಲ್ಲ, ಅದಕ್ಕೊಂದು ಕ್ರೈಟೇರಿಯಾ ಇತ್ತು. ಸಾವಯವ ಕೃಷಿ ಮಾಡ್ತಾ ಇರೋರು, ಮಾಡರ್ನ್ ಟೆಕ್ನಾಲಜಿ ಅಳವಡಿಸ್ಕೊಂಡವರು, ಈಲ್ಡ್ ಹೆಚ್ಚು ಮಾಡಿಕೊಂಡವರು, ಜೊತೆಗೆ ಸಮಾಜದಲ್ಲಿ ಮಾದರಿ ಇರತಕ್ಕಂಥ ಕ್ರೈಟೇರಿಯಾ ರೈತರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಮಿಲಿಟರಿನಲ್ಲಿ ಕೂಡ ಆ ರೀತಿ ಕ್ರೈಟೇರಿಯಾ ಸೆಲೆಕ್ಷನ್ ಆಗಿದೆ, ಮತ್ತು ಶಿಕ್ಷಕರಿಗೂ ಕೂಡ ಆ ರೀತಿ ಒಂದು ಯುನೀಕ್ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಬರಪೀಡಿತ ನಮ್ಮ ಭಾಗದಲ್ಲಿ ನಿರ್ಗತಿಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಬಟ್ಟೆ ವಿತರಣೆ ಆಗಿರ್ಬೋದು, ಶಿಕ್ಷಣಕ್ಕೆ ಅನುಕೂಲ ಆಗಿರ್ತಕ್ಕಂಥ ಪುಸ್ತಕ ವಿತರಣೆ ಆಗಿರ್ಬೋದು, ಮತ್ತು ವಿಶೇಷವಾಗಿ ಅಲಂಪ್ರಭು ಸಾಹೇಬ್ ಹೇಳಿದಂಗೆ ಇದು 380 ಮಠಗಳಲ್ಲಿ ಈ ಎಲ್ಲ ಕಾರ್ಯಕ್ರಮ ಒಂದೇ ಹೊತ್ತಿನಲ್ಲಿ ಎಲ್ಲ ಕಡೆ ನಡೀತಾ ಇದೆ, ಇದು ವಿಶೇಷ ಆಗಿದೆ. ಈ ಕಾರ್ಯಕ್ರಮದ ನಂತರ 29ನೇ ತಾರೀಕು ಸಸಿ ನಡೀತಕ್ಕಂಥ ಕಾರ್ಯಕ್ರಮ, ಇವತ್ತು ಪರಿಸರದ ಬಹಳ ಅವಶ್ಯಕತೆಯನ್ನು ಮನಗೊಂಡು ಸಸಿ ನಡೀತಕ್ಕಂಥದ್ದು. ನಾಳೆ ನಾವು ಉದ್ಮೂರಿನಲ್ಲಿ 29ನೇ ತಾರೀಕು ದಿವಸ ಉದ್ಮೂರದಲ್ಲಿ
ಸಸಿ ನಡೀತಕ್ಕಂಥ ಕಾರ್ಯಕ್ರಮ, ಕಟ್ಟಿ ಸಂಗಾಯಿಲಿ ಮಠ ಇದೆ ಅಲ್ಲಿ ನಡೀತಕ್ಕಂಥದ್ದು, ಮುಗುಳ್ನಾಗೌದಲ್ಲಿ ಮಠ ಇದೆ ಅಲ್ಲಿ, ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಠಗಳಿವೆ ಅಲ್ಲಿ ಎಲ್ಲ ಕಡೆ ಏನಪ್ಪ ಅಂದ್ರೆ ಸಸಿಗಳನ್ನು ನಡೀತಕ್ಕಂಥ 29ನೇ ತಾರೀಕು ದಿವಸ ಈ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಇಲ್ಲಿ 30ನೇ ತಾರೀಕು ದಿವಸ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ, ಉಚಿತವಾಗಿ ಆರೋಗ್ಯವನ್ನು ಎಷ್ಟೇ ಜನ ಬರಲಿ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಮತ್ತು ಮಠದ ಎಲ್ಲ ಭಕ್ತರು ಕೂಡ ಗುರುಗಳ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲರೂ ಕೂಡ ಈ ಬಡವರಿಗೆ ದೇಶಕ್ಕೆ ಏನು ಅವಶ್ಯವಾಗಿರ್ತಕ್ಕಂಥ ರಕ್ತದಾನವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ಈ ಮಠದಿಂದ ಇಟ್ಕೊಳ್ಳಲಾಗಿದೆ. 1ನೇ ತಾರೀಕು ದಿವಸ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ, 1ನೇ ತಾರೀಕು ದಿವಸ ಈ ದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನು ಒತ್ತು ಕೊಡ್ತಾ ಇದೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ರಾಜಕೀಯ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅಪ್ಪವ್ರು ಮನಸ್ಸಿತ್ತವ್ರು, ಈ ಸಲ ಎಲ್ಲ ಮಳೆನೇ ಬಂದಿಲ್ಲ, ಈ ಭಾಗದಲ್ಲಿ ಬರಗಾಲ ಬಂದಿದೆ, ಎಲ್ಲಿ ಇಂಥವೆಲ್ಲ ವಿಜೃಂಭಣೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳ್ಕೊಂಡ್ರು ಕೂಡ ಆ ಕಡೆ ಮಹಾರಾಷ್ಟ್ರದವ್ರು ಕೂಡ ಎಷ್ಟೇ ದುಡ್ಡು ಖರ್ಚಾಗಲ್ಲ, ಕೋಟಿ ಗಟ್ಟಲೆ ಹೋದ್ರು ಕೂಡ ನಾವು ಮಾಡ್ತೀವಿ, ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತೀವಿ, ಅಪ್ಪರು ಒಪ್ಪಿ ಕೊಡ್ಬೇಕಂದ್ರೂ ಕೂಡ ಅವ್ರು ಒಪ್ಪಿ ಕೊಡಲಿಲ್ಲ. ಯಾಕಂದ್ರೆ ಹೋದ ಸಲ ಮೂಲಕೂಟದಲ್ಲಿ ಲಕ್ಷಾನು ಗಟ್ಟಲೆ ಜನ ಸೇರಿ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಆ ಕಾರ್ಯಕ್ರಮ, ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರು, ಮಲ್ಲಪ್ಪರು ಪಾಟೀಲ್ರು ಎಲ್ಲರೂ ಕೂಡ ನಾವೆಲ್ಲ ಭಾಗವಹಿಸಿ ಏನು ಹಿಂದೂ ಎಂದೂ ಆಗಿರ್ಲಿಕ್ಕಿಲ್ಲ, ಮುಂದೂ ಎಂದೂ ಆಗಿರ್ಲಿಕ್ಕಿಲ್ಲ, ಅಂಥ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಆ ಕಾರ್ಯಕ್ರಮ ಆಯಿತು. ಗುರುವಂದನೆ ಕಾರ್ಯಕ್ರಮ ಇದು ಹೆಸರಿಗೆ ಮಾತ್ರ, ನೆಪಕ್ಕೆ ಮಾತ್ರ ನಾವು ಅಪ್ಪವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ 34ರಂದು. ಆದರೆ ಈ ಭಾಗದಲ್ಲಿ ಇಲ್ಲ, ಅತ್ಯಂತ ಸರಳ ರೀತಿಯಲ್ಲಿ ನಮ್ಮ ಅಪ್ಪುಗೌಡವರ ನೇತೃತ್ವದಲ್ಲಿ ಅವರು, ಯಾಕಂದ್ರೆ ಈ ಭಾಗದ ಶಾಸಕರಿದ್ದಾರೆ, ಜನಪ್ರಿಯ ಶಾಸಕರು ಇರೋದ್ರಿಂದ. ಶಾಸಕರಾದ ದತ್ತಾತ್ರೇಯ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಅಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.